ध्वनि कहते ಬಹುಶಃ 11-11.5 ಗಂಟೆಗೆ ಹಳ್ಳಿಗಳಿಂದ ಹೊರಟಿದ್ದೀವಿ. 11 ಗಂಟೆಗೆ ಬಂದು ಈಗ 5:30 ಸುಮಾರು 6 ಗಂಟೆಗಳ ಕಾಲ ಇವತ್ತು ಈಗಾಗಲೇ ಈ ಒಂದು ನಗರದಲ್ಲಿ ನಮ್ಮ ಎಲ್ಲ ದೇವೇಗೌಡರ ಅಭಿಮಾನಿಗಳು, ನನ್ನ ಅಭಿಮಾನಿಗಳು ಅಂತ ಹೇಳಲ್ಲ, ದೇವೇಗೌಡರ ಅಭಿಮಾನಿಗಳು, ದೇವೇಗೌಡರ ಉದ್ದೇಶಗಳು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಜನತಾದಮ ಕೇರ್ ಪೇಟೆಯಲ್ಲಿ ಇನ್ನೂ ಬದುಕಿದೆ ಜನತಾದಳ ಮುಗಿಸ್ತಕ್ಕಂಥದ್ದಕ್ಕೆ ದೇವೇಗೌಡರ ಗೌರವವನ್ನು ಮುಗಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಸಂದೇಶ ಈಗಾಗಲೇ ನಗರಕ್ಕೆ ಬಂದು ಕೊಟ್ಟಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ, ಇನ್ನ 23 ಚುನಾವಣೆ. ಆಗ ಯಾರ್ಯಾರು ದೇವೇಗೌಡರಿಗೆ ಟೋಪಿ ಹಾಕಿದ್ದಾರೆ, ಬೆನ್ನಿ ಚೂರಿ ಹಾಕಿದ್ದಾರೆ, ಅವ್ರನ್ನ ಪರ್ಮನೆಂಟ್ ಆಗಿ ಕೇಂದ್ರದಿಂದ ಹೊರಗೆ ಕಳಿಸ್ತಕ್ಕಂಥ ಕೆಲಸ ತುಂಬಾ ಮಾಡಿ ತಯಾರಾಗಿದ್ದೇವೆ ಅಂತ ಹೇಳಿ ಯಾವುದೇ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮೇಲ್ಕೆ ಮೇಲೆ ಹಲವಾರು ನಾಯಕರಿದ್ದಾರೆ, ಎಲ್ಲರ ಹೆಸರನ್ನು ಅದಕ್ಕೆ ಹೇಳಿಲ್ಲ, ನಿಮ್ಗಳಿಗೆ ಸಮಯ ವ್ಯರ್ಥ ಆಗಿದೆ ಬೇಡ ಅಂತ ಹೇಳಿ. ಇವತ್ತು ಕೆಆರ್ ಪೇಟೆಯ ಜನತೆಗೂ ಸನ್ಮಾನ್ಯ ದೇವೇಗೌಡರು, ನನ್ನ ಅಭಿಪ್ರಾಯದಲ್ಲಿ ಈಗಿನ ಯುವಕರದ್ದು ಒಂದು ಭಾಗ, ಆದರೆ ಹಿರಿಯರಿದ್ದಾರೆ ಈ ತಾಲೂಕಿನಲ್ಲಿ, ದೇವೇಗೌಡರಿಗೂ ಮತ್ತು ಅವರಿಗೂ ಯಾವುದೋ ಒಂದು ಜನ್ಮದ ಸಂಬಂಧ ಅನ್ನೋದನ್ನ ನಮ್ಮ ಕುಟುಂಬ ಎಂದೂ ನಾವು ಮರಳಿಕ್ಕೆ ಸಿದ್ಧ ಇಲ್ಲ. ಕೆಆರ್ ಪೇಟೆಯ ಬಗ್ಗೆ ಸನ್ಮಾನ್ಯ ದೇವೇಗೌಡರಿಗೆ ಇರ್ತಕ್ಕಂಥ ಆ ಒಂದು ಭಾವನಾತ್ಮಕವಾದಂಥ ಸಂಬಂಧ, ನಾವು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆಯಿಂದ ನೋಡಿದ್ದೇವೆ. ಕಳೆದ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಕೆಆರ್ ಪೇಟೆಯ ಜನ ನಮ್ಮನ್ನು ಸೋಲಿಸಿಲ್ಲ, ನಾನು ಅದನ್ನು ಒಪ್ಪೋದೂ ಇಲ್ಲ. ಆ ಒಂದು ಚುನಾವಣೆಯಲ್ಲಿ ನಮ್ಮ ಕೆಲವು ತಪ್ಪುಗಳಿದ್ದಾವೆ, ನಮ್ಮ ತಪ್ಪುಗಳಿದ್ದಾವೆ, ಮತ್ತು ಆ ಒಂದು ಉಪಚುನಾವಣೆಯಲ್ಲಿ ಬಿಜೆಪಿಯ ಪಕ್ಷದ ಹಣದ ಹೊಳೆ ಏನಿತ್ತು ಅದನ್ನು ನಾವು ತೆಗೆದುಕೊಳ್ಳಲಿಲ್ಲ. ಆದರೆ ಸದಾ ಕಾಲ ಹಣದಿಂದ ಕೆಆರ್ ಪೇಟೆಯಲ್ಲಿ ರಾಜಕಾರಣ ನಡೆಯಲಿಲ್ಲ, ನನಗದು ಆತ್ಮವಿಶ್ವಾಸ ಇದೆ.